Hello, battery low is on. I'm a command to run. Sorry. ಚಾರ್ಜರ್ 5 ಅವರ್ ಆಯಿತು, 5 ಗಂಟೆ ಆಯಿತು, ಇನ್ನೂ ಚಾರ್ಜ್ ಆಗಿಲ್ಲ. ಏನು ಮಾಡೋದು? ಹಾಯ್, ಐ ಆಮ್ ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಗೆ ಅನಿಸಿರ್ಬೋದು, ಒಂದೊಂದು ಸಲ ನೀವು ಮೊಬೈಲ್ ಚಾರ್ಜ್ ಹಾಕಿರ್ತೀರ, 3 ಗಂಟೆ 4 ಗಂಟೆ ಆದರೂ ಚಾರ್ಜ್ ಆಗಿರಲ್ಲ. ಏನಕ್ಕಪ್ಪ ಇಷ್ಟೊಂದು ಲೇಟ್ ಆಗುತ್ತೆ ನೀವು ಮೊಬೈಲ್ ಚಾರ್ಜ್ ಆಗೋದಕ್ಕೆ ಅಂತ ನಿಮ್ಗೆ ಅನಿಸಿರ್ಬೋದು. ಏನಕ್ಕೆ ಅಷ್ಟೊಂದು ಟೈಮ್ ತಗೊಳುತ್ತೆ ನಿಮಗೆ? 4-5 ಗಂಟೆ, ಒಂದ್ಸಲ 6-7 ಗಂಟೆ, ಒನ್ ಡೇ ಫುಲ್ ಹಾಕಿದ್ರು, ಒಂದಿನ ಫುಲ್ ಹಾಕಿದ್ರು ನಿಮಗೆ ಚಾರ್ಜ್ ಆಗಿರಲ್ಲ. ಏನಕ್ಕೆ ಅಷ್ಟೊಂದು ಲೇಟ್ ಆಗುತ್ತೆ ನಿಮ್ಮ ಮೊಬೈಲ್ ಚಾರ್ಜ್ ಆಗೋದಕ್ಕೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಮೊಬೈಲು ಸ್ಲೋ ಆಗಿ ನಿಧಾನವಾಗಿ ಚಾರ್ಜ್ ಆಗೋದಕ್ಕೆ ಮೊದಲನೇ ರೀಸನ್ನು ನೀವು ಯೂಸ್ ಮಾಡ್ತಿರೋ ಚಾರ್ಜರು. ನೀವು ಒರಿಜಿನಲ್ ನಿಮ್ಮ ಮೊಬೈಲ್ ಜೊತೆ ಯಾವುದು ಒರಿಜಿನಲ್ ಚಾರ್ಜರ್ ಬಂದಿರುತ್ತೋ ಅದು ಬಿಟ್ಬಿಟ್ಟು ಬೇರೆ ಯಾವುದಾದ್ರೂ ಚಾರ್ಜರ್ ಯೂಸ್ ಮಾಡ್ತಿದ್ರೆ ನಿಮಗೆ ತುಂಬ ಸ್ಲೋ ಆಗಿ ಚಾರ್ಜ್ ಆಗ್ಬೋದು. ಏನಕ್ಕೆ ಅಂದರೆ ಆ ಪವರ್ ಔಟ್ಪುಟ್ಟು, ನೀವು ಚಾರ್ಜರ್ ಮೇಲಿರೋ ಪವರ್ ಔಟ್ಪುಟ್. ನೀವು ಚಾರ್ಜರ್ ಮೇಲೆ, ನಿಮ್ಮ ಒರಿಜಿನಲ್ ಚಾರ್ಜರ್ ಮೇಲೆ ಪವರ್ ಔಟ್ಪುಟ್ ಬರ್ತಿರುತ್ತಲ್ಲ, ಅದು ಅಷ್ಟೇ ವ್ಯಾಲ್ಯೂ. ಏನಾದರೂ ನೀವು ಯೂಸ್ ಮಾಡ್ತಿರೋ ಡ್ಯೂಪ್ಲಿಕೇಟ್ ಚಾರ್ಜರ್ ಮೇಲೆ ಇದೆ ಅಂದರೆ ಪರವಾಗಿಲ್ಲ, ಬಟ್ ಏನಾದರೂ ಡಿಫ್ರೆನ್ಸ್ ಇದೆ ಔಟ್ಪುಟ್ ಪವರ್ ಆ್ಯಂಪಿಯರ್ಸ್ ಔಟ್ಪುಟ್ ಜಾಸ್ತಿ ಕಮ್ಮಿ ಜಾಸ್ತಿ ಇದೆ, ವೇರಿ ಇದೆ ಅಂತ ಅಂದರೆ ನಿಮ್ಮ ಮೊಬೈಲ್ ಚಾರ್ಜಿಂಗು ಸ್ಲೋ ಆಗಿಬಿಡುತ್ತೆ. ನೀವಿಲ್ಲಿ ನೋಡ್ಬೋದು, ನಾನು 2 ಸೈಡು ನಿಮಗೆ ಒಂದು ಒರಿಜಿನಲ್ ಚಾರ್ಜರು, ಇನ್ನೊಂದು ಡ್ಯೂಪ್ಲಿಕೇಟ್ ಚಾರ್ಜರ್ನ ನಾನು ನಿಮಗೆ ತೋರಿಸ್ತಿದ್ದೀನಿ. ನೀವಿಲ್ಲಿ ನೋಡ್ಬೋದು, ಒರಿಜಿನಲ್ ಚಾರ್ಜರಲ್ಲಿ ಔಟ್ಪುಟ್ ಬಂದುಬಿಟ್ಟು ಕರೆಂಟ್ ಪವರ್ ಔಟ್ಪುಟ್ ಬಂದುಬಿಟ್ಟು 2 ಆ್ಯಂಪ್ಸ್ ಅಂತ ಇದೆ, ಬಟ್ ಅದೇ ನೀವು ಡ್ಯೂಪ್ಲಿಕೇಟ್ ಚಾರ್ಜರ್ ನೋಡ್ಬೋದು 800 mA ಅಂತ ಇದೆ. 800 mA ಅಂದರೆ ನೀವು 0.8 ಆ್ಯಂಪ್ಸ್ ಅಂತ. ನೀವು ನೋಡ್ಬೋದು 2 ಆ್ಯಂಪ್ಸ್ ಅನ್ನೋದು ಜಾಸ್ತಿ ಇದೆ, 0.8 ಡ್ಯೂಪ್ಲಿಕೇಟಲ್ಲಿ ಕಮ್ಮಿ ಇದೆ. ಅದರಿಂದ ನೀವು 2 ಆ್ಯಂಪ್ಸ್ ಔಟ್ಪುಟ್ ಇರೋ ಒರಿಜಿನಲ್ ಚಾರ್ಜರಿಂದ ನೀವು 1 ಅವರಲ್ಲಿ ನಿಮ್ಮ ಮೊಬೈಲ್ ಚಾರ್ಜ್ ಆದರೆ, ಅದೇ ಡ್ಯೂಪ್ಲಿಕೇಟಲ್ಲಿ 0.8 ಆ್ಯಂಪ್ಸ್ ಇರೋ ಡ್ಯೂಪ್ಲಿಕೇಟ್ ಚಾರ್ಜರಲ್ಲಿ ನಿಮ್ಮ ಮೊಬೈಲ್ 2.5 ಗಂಟೆ ಚಾರ್ಜ್ ಆಗುತ್ತೆ. ಒಂದು ಕಂಪ್ಲೀಟ್ ಬ್ಯಾಟ್ರಿ ಚಾರ್ಜ್ ಆಗೋದಕ್ಕೆ 2.5 ಗಂಟೆ ತಗೊಳ್ಳುತ್ತೆ. ಅದರಿಂದ ನಿಮ್ಮ ಮೊಬೈಲ್ ಚಾರ್ಜರ್ ಏನಾದರೂ ಹಾಳಾದರೆ, ನಿಮ್ಮ ಮೊಬೈಲ್ ಜೊತೆ ಬಂದಿರುತ್ತಲ್ಲ ಚಾರ್ಜರು, ಅದರದ್ದು ಔಟ್ಪುಟ್ ಆ್ಯಂಪ್ಸ್ ಎಷ್ಟಿರುತ್ತೋ ಅಷ್ಟೇ ಆ್ಯಂಪ್ಸ್ ಇರುವಂಥ ಡ್ಯೂಪ್ಲಿಕೇಟ್ ಚಾರ್ಜರ್ನ ನೀವು ತೊಗೋಬೇಕಾಗುತ್ತೆ. ಏನಾದರೂ ಕಮ್ಮಿ ಇದೆ ಅಂದರೆ, ನೀವು ತೊಗೊಂಡಿರೋದು ಡ್ಯೂಪ್ಲಿಕೇಟ್ ಚಾರ್ಜರ್ ಮೇಲೆ ಔಟ್ಪುಟ್ ಆ್ಯಂಪ್ಸ್ ಕಮ್ಮಿ ಇದೆ ಅಂದರೆ ನಿಮ್ಮ ಚಾರ್ಜಿಂಗು ತುಂಬ ಸ್ಲೋ ಆಗುತ್ತೆ. ಇನ್ನೊಂದು ಮೇನ್ ರೀಸನ್ ಬಂದುಬಿಟ್ಟು USB ಕೇಬಲ್, ನೀವು ಚಾರ್ಜ್ ಮಾಡುವಂಥ USB ಅಡಾಪ್ಟರ್ ಕೇಬಲ್. ನಿಮ್ಮ USB ಅಡಾಪ್ಟರ್ ಇರುತ್ತಲ್ಲ, ಚಾರ್ಜರ್ ಅಡಾಪ್ಟರ್ ಇರುತ್ತಲ್ಲ, ಅದು ನಿಮಗೆ ಔಟ್ಪುಟ್ ಕರೆಕ್ಟಾಗಿ ಕೊಡುತ್ತೆ ನಿಮ್ಮ USB ಕೇಬಲ್ಗೆ. ಬಟ್ ನಿಮ್ಮ USB ಕೇಬಲ್ಲು ಆ ಅಡಾಪ್ಟರ್ ಎಷ್ಟು ಪವರ್ ಸಪ್ಲೈ ಕೊಡುತ್ತೋ ಅಷ್ಟನ್ನ ನಿಮ್ಮ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡಲ್ಲ, ಅದು USB ಕೇಬಲ್ ಪ್ರಾಬ್ಲಮ್ ಇದ್ದರೆ ಆ ಥರ ಆಗುತ್ತೆ. ಅದು ಕೂಡ ಸ್ಲೋ ಚಾರ್ಜಿಂಗ್ಗೆ ಒಂದು ರೀಸನ್ ಆಗಿರ್ಬೋದು. ಇನ್ನೊಂದು ಮೈನ್ ಕೊನೆ ರೀಸನ್ ಹೇಳೋದು ನಾನೇನು ಅಂದರೆ, ನಿಮ್ಮ ಮೊಬೈಲಲ್ಲಿ ರನ್ ಆಗ್ತಿರೋ ಅಪ್ಲಿಕೇಶನ್ಸ್ಗಳು, ಇಲ್ಲಾಂದರೆ ನೀವು ವೈಫೈ ಆನ್ ಮಾಡ್ಬಿಟ್ಟು ಆಗೇ ಬಿಟ್ಟಿರ್ತೀರ, GPS ಆನ್ ಮಾಡ್ಬಿಟ್ಟು ಆಗೇ ಬಿಟ್ಟಿರ್ತೀರ, ಇಲ್ಲ ಯಾವುದೋ ಒಂದು ಸರ್ವಿಸಸ್ ಆನ್ ಆಗಿರುತ್ತೆ, ಹೀಗೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರೋ ಅಪ್ಲಿಕೇಶನ್ಗಳು ನಿಮ್ಮ ರನ್ ಆಗ್ತಿರೋದ್ರಿಂದ ನಿಮ್ಮ ಮೊಬೈಲ್ ಚಾರ್ಜ್ ಆಗ್ತಾ ಆಗ್ತಾ ಅವು ಕೂಡ ಅಪ್ಲಿಕೇಶನ್ಗಳು, ಆ ಸರ್ವಿಸಸ್ಗಳು ಕೂಡ ಆ ಚಾರ್ಜನ್ನು ತಗೋತಾ ಇರುತ್ತೆ. ಅದರಿಂದ ನೀವು ಚಾರ್ಜ್ ಮಾಡೋದು ತುಂಬ ಸ್ಲೋ ಆಗುತ್ತೆ ಮೊಬೈಲ್ನ. ಅದರಿಂದ ಆ ಅಪ್ಲಿಕೇಶನ್ಗಳನ್ನ, ಆ ಸರ್ವಿಸಸ್ನ, ಆ GPS ವೈಫೈ ಏನೇನು ಆಗಿದ್ರು ಆಫ್ ಮಾಡಿಬಿಟ್ಟು ನೀವು ಚಾರ್ಜ್ ಮಾಡಿ. ಇದೇ ರೀತಿ ತುಂಬ ರೀಸನ್ಸ್ಗಳಿರುತ್ತೆ ಚಾರ್ಜ್ ಮಾಡೋದಕ್ಕೆ, ಚಾರ್ಜ್ ಏನಕ್ಕೆ ಸ್ಲೋ ಆಗೋದಕ್ಕೆ ಅಂತ ತುಂಬ ರೀಸನ್ಗಳಿದೆ ಇದೇ ಥರ. ಬಟ್ ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ 3 ರೀಸನ್ಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ನಿಮ್ಮ ಮೊಬೈಲ್ ಏನಕ್ಕೆ ತುಂಬ ಸ್ಲೋ ಚಾರ್ಜ್ ಆಗುತ್ತೆ ಅದ್ರ ರೀಸನ್ಗಳು ನಿಮಗೆ ಇವತ್ತು ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ, ಕಡೆ ಥಮ್ಸ್ ಅಪ್ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ, ನನ್ನ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ YouTube ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಬಾಯ್.